ಸ್ನೇಹಿತರೆ ಆರು ವರ್ಷದ ಪುಟ್ಟ ಕಂದಮ್ಮನನ್ನ ಬೊಂಬೆ ತೋರಿಸಿ ಯಾರು ಇಲ್ಲದ ನಿರ್ಬಂಧ ಜಾಗಕ್ಕೆ ಕರೆದುಕೊಂಡು ಹೋಗಿ ಕಾಮುಕ ಪುಟ್ಟ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಕೊಂದ ಘಟನೆ ಮೊನ್ನೆಯಿಂದ ತುಂಬಾನೇ ಸದ್ದು ಮಾಡ್ತಾ ಇದೆ ಜೊತೆಗೆ ಇಂದು ಬೆಳಿಗ್ಗೆ ಪುಟ್ಟ ಬಾಲಕಿ ಚೈತ್ರ ಮೃತಪಟ್ಟ ಬಗ್ಗೆ ವೈದ್ಯರು ಸಂಪೂರ್ಣ ಮಾಹಿತಿಯನ್ನ ಹೇಳಿ ಅವರೇ ಕಣ್ಣೀರು ಹಾಕ್ತಿದ್ರು ಇದೀಗ ಕುಟುಂಬದಿಂದ ನೊಂದ ತಂದೆ ತಾಯಿಯ ಮೊದಲ ವರದಿ ನೀಡಿದ್ದು ಕೇಳಿದ್ರೆ ನಿಮಗೂ ಕರುಳು ಕಿತ್ತು ಬರುತ್ತದೆ ಹಾಗಾದ್ರೆ ಕಾಮುಕನಿಗೆ ಬಲಿಯಾದ ಪುಟ್ಟ ಬಾಲಕಿಯ ತಂದೆ ತಾಯಿ ಹೇಳಿದ್ದೇನು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಸ್ನೇಹಿತರೆ ಚಿಕ್ಕ ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಕೊಂದ ಕಾಮುಕನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ ಹೌದು ಪುಟ್ಟ ಬಾಲಕಿಯ ಮೇಲೆ ಪಕ್ಕದ ಮನೆಯ ಕಾಮುಕನೊಬ್ಬ ಬಾಲಕಿಗೆ ಬೊಂಬೆ ತೋರಿಸಿ ಕರೆದುಕೊಂಡು ನಿರ್ಬಂಧಿತ ಜಾಗದಲ್ಲಿ ಆ ಚಿಕ್ಕ ಬಾಲಕಿಯ ಮೇಲೆ ಕಾಮದ ಆಟ ಆಡಿ ಆ ಪುಟ್ಟ ಬಾಲಕಂದಮ್ಮನನ್ನ ಕೊಂದು ಪರಾರಿಯಾಗಿದ್ದ ಕುಟುಂಬದವರ ಮಾಹಿತಿಯನ್ನ ಆಧರಿಸಿ ಪೊಲೀಸರು ಆ ಕಾಮುಕನನ್ನ ಬಂಧಿಸಿದ್ದಾರೆ ಇದೀಗ ಪೊಲೀಸರ ಮುಂದೆ ತಂದೆ ತಾಯಿ ಸಾಕಷ್ಟು ನೋವುಗಳನ್ನ ಹೇಳಿ ಕಣ್ಣೀರು ಹಾಕುತ್ತಾ ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಾರೆ ಇನ್ನು ಮಾಧ್ಯಮಗಳು ಅವರ ತಂದೆ ತಾಯಿಗಳ ವರದಿ ಕೇಳಿದಾಗ ಸಾಕಷ್ಟು ಅಳುತ್ತಾ ಅವರ ತಾಯಿ ನನ್ನ ಚಿಕ್ಕ ಮಗು ನನ್ನ ಪ್ರಪಂಚವಾಗಿತ್ತು ಅವಳು ನನ್ನೊಂದಿಗೆ ಸದಾ ನಗು ನಗುತ್ತಾ ಆಟವಾಡುತ್ತಿದ್ದಳು ಇನ್ನು ಹಲವಾರು ತುಂಟತನವನ್ನ ಮಾಡುತ್ತಿದ್ದಳು ಇದೀಗ ಅಂತಹ ಮಗಳು ನಮ್ಮನ್ನ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿದ್ರು ಇನ್ನು ನೊಂದ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ಆ ಪುಟ್ಟ ಕಂದಮ್ಮನ ತಂದೆ ಹೇಳಿದ್ದು ನಾನು ನನ್ನ ಕನಸಿನ ಜಗತ್ತಿನಲ್ಲಿ ನನ್ನ ಮಗಳ ಬಗ್ಗೆ ತುಂಬಾನೇ ಕನಸು ಕಟ್ಟಿದ್ದೆ ಅವಳು ಸಹ ನನ್ನ ಕನಸಿನಲ್ಲಿ ಬೆಳೆಯುತ್ತಿದ್ದಳು ಅವಳ ನಗುವಿಗಾಗಿ ಸದಾ ಕಷ್ಟಪಟ್ಟು ದುಡಿದು ಖುಷಿಯಿಂದ ಸ್ವಲ್ಪ ಹಣ ತೆಗೆದುಕೊಳ್ಳುತ್ತಿದ್ದೆ ಆದರೆ ಇದೀಗ ನನ್ನ ತಾಯಿಯಂತಿದ್ದ ಮಗಳು ನಮ್ಮನ್ನ ಬಿಟ್ಟು ಹೋಗಿದ್ದಾಳೆ ದಯವಿಟ್ಟು ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಎಂದು ಕೈಮುಗಿದು ಕೇಳಿಕೊಳ್ಳುತ್ತೇನೆ ಎಂದಿದ್ದಾರೆ ಪುಟ್ಟ ಬಾಲಕಿಯ ತಂದೆ ತಾಯಿ ಈ ರೀತಿ ನೊಂದು ಮಾತನಾಡುತ್ತಿರುವ ತಂದೆ ತಾಯಿಗಳಿಗೆ ನಿಮ್ಮ ಧೈರ್ಯದ ಮಾತುಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದಗಳು ಹಾಗೆ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಜಿ ನಂಬರ್ ಗೆ ಸಂಪರ್ಕಿಸಿ ನಿಮ್ಮ ಜೀವನದಲ್ಲಿರುವ ಏನೇ ಸರ್ವ ಸಮಸ್ಯೆಗಳು ಇದ್ದರೂ ಕೂಡ ಇವರು ಶಾಶ್ವತವಾಗಿ ಪರಿಹಾರ ಮಾಡಿ ಕೊಡುತ್ತಾರೆ ಈಗಲೇ ಸಂಪರ್ಕಿಸಿ